ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತು ಸಂಡೇ, ನಾನು ಒಂದು ವೀಕ್ ಗ್ಯಾಪಲ್ಲಿ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಇವತ್ತು. ಸೊ ತುಂಬ ಬ್ಯುಸಿ ಇತ್ತು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಬೆಂಗಳೂರಿಗೆ ಹೋಗಿ ಬರೋಣ ಅಂತ ಸ್ವಲ್ಪ ಶಾಪಿಂಗ್ ಇತ್ತು. ಹಾಗಾಗಿ ನನ್ನ ತಂಗಿ ಕೂಡ ಫ್ರೀ ಇದ್ಲು ಇವತ್ತು ಸಂಡೇ, ಅವಳಿಗೂ ರಜಾ ಇತ್ತು. ಸೊ ವಿನಯ್ ನಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಪರ್ಪಸ್ಲಿ ಅಂತಲ್ಲ. ಸೊ ಏನಾದ್ರು ಕಾಸ್ಮೆಟಿಕ್ಸು ಅಥವಾ ಜ್ಯುವೆಲ್ರೀಸ್ ಏನಾದ್ರು ನೋಡೋಣ ಅಂತ. ಅದು ಅಲ್ಲದೆ ಇವತ್ತು ಅಕ್ಷಯ ತೃತಿ ನೋಡಿ, ನಂದು ನೋಸ್ ಅಂದರೆ ಮೂಗು ಬಟ್ ಹಾಕ್ದಾಗೆಲ್ಲ ಸ್ವಲ್ಪ ಬಿದ್ದೋಗ್ತಾನೆ ಇರುತ್ತೆ, ಆಲ್ಮೋಸ್ಟ್ ತಿಂಗಳು ಒಂದೆರಡಂತೂ ಬಿದ್ದೇ ಬೀಳುತ್ತೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತು ಮೂಗು ಬಟ್ ತೊಗೊಳ್ಳೋಣ ಅಂತ. ನಾನು ಜ್ಯುವೆಲ್ರಿ ಲಾಸ್ಟ್ ವೀಕ್ ಅಂದರೆ ಯುಗಾದಿ ಹಬ್ಬದ ಟೈಮಲ್ಲಿ ಒಂದು ತೊಗೊಂಡಿದ್ದೆ ಸರ, ನಂಗೆ ಅದೇ ಇತ್ತು. ಸೊ ಹಾಗಾಗಿ ಒಂದು ಅಂದರೆ ಅಕ್ಷಯ ತೃತಿ ತೊಗೊಳ್ಳೋಣ ಅಂತ ಒಂದು ಚಿಕ್ಕ ಮೂಗು ಬಟ್ನ ಒಂದು ಎರಡು ಮೂರು ಜೊತೆಗೆ ತೊಗೊಂಡು ಇಕ್ಕೊಂಡ್ಬಿಡ್ತೀನಿ ಬೇಕಾಗತ್ತೆ ಬಿದ್ದೋದಾಗೆಲ್ಲ. ಸೊ ಅದು ಮಾಡಿಸಿದ್ರೆ ಒಳ್ಳೆಯದು, ನಾನು ಮಾಡಿಸ್ಬೇಕು ಬಟ್ ನಂಗೆ ಟೈಮ್ ಆಗ್ತಿಲ್ಲ ಮಾಡ್ಸೋಕೆ ಅದನ್ನು. ಸೊ ನಾನು ರೆಡಿಮೇಡೇ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಅದನ್ನು ತೊಗೊಂಡು ಮತ್ತೆ ಬೆಂಗಳೂರಿಗೆ ಹೋಗಿ ಬರೋಣ ಅಂತ. ವಿನಯ್ ಅಷ್ಟೇ, ವಿನಯ್ ನಾನು ಔಟಿಂಗ್ ಹೋಗಿ ತುಂಬ ದಿನಾನೇ ಆಯಿತು. ಸೊ ಇವತ್ತು ಫ್ರೀ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಹಾಗೆ ನಾನು ದಿಲೀಪ್ನ ರಾಮನಗರದಲ್ಲಿ ಕಳಿಸಿದ್ದೀನಿ ಅಮ್ಮನ ಮನೆಗೆ, ಅಲ್ಲೇ ನಮ್ಮ ಅಜ್ಜಿ ಬಂದಿದ್ರು ಮೈಸೂರಿಂದ. ಸೊ ಹಾಗಾಗಿ ಅಲ್ಲಿ ಆಟ ಆಡ್ತಿರ್ಲಿ ಅಂತ ಕಳಿಸಿದ್ದೀನಿ ಅವನ್ನ. ಸೊ ನಾನು, ವಿನಯ್ ಮತ್ತು ನನ್ನ ತಂಗಿ ಇವಾಗ ಹೊರಡೋಣ ಅಂತ. ಸೊ ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾವೀಗ ಹೊರಟಿದ್ದೀವಿ. ನಾವು ಮೇಘನಲ್ಲಿ ಬಸ್ ಸ್ಟಾಪಲ್ಲಿ ಪಿಕಪ್ ಮಾಡಿಸ್ಕೊಂಡು ಹೋಗೋದು. ಸೊ ಮೇಘನ ನಾವು ಪಿಕಪ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇದ್ವಿ. ನಮ್ಮ ಬುದ್ಧಿ ಅಂದರೆ ನಮಗೆ ಇಲ್ಲಿ ಟೋಲ್ ಸಿಗುತ್ತೆ. ಸೊ ಅಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಯಾವಾಗಲೂ 135 ಕಟ್ಟಾಗ್ತಿತ್ತು. ಈಗ ನಾವು ಕೆಂಗೇರಿ ಕೂತರು ಕೂಡ 135 ರುಪೀಸ್ ಕಟ್ಟಾಗ್ತಿತ್ತು. ಮತ್ತು ಆ ಕಡೆಯಿಂದ ಬರಬೇಕಾದ್ರೂ ಕೂಡ ನಮಗೆ ರಿಟರ್ನ್ ಒಂದು 1 ಅವರ್ ಕೆಲಸ ಮುಗಿಸ್ಕೊಂಡು ಬಂದರೂ ಕೂಡ 135 ರುಪೀಸ್ ಆ ಥರನೇ ಕಟ್ಟಾಗ್ತಿತ್ತು. ನಾವಲ್ಲಿ ಪಾಸ್ ಕೇಳೋಣ ಅಥವಾ ಏನಾದ್ರು ಫೆಸಿಲಿಟೀಸ್ ಇದೆಯಾ ಲೋಕಲ್ ಅವ್ರಿಗೆ ಅಂತ ಅಂದ್ಕೊಳ್ತಿದ್ವಿ. ಬಟ್ ಇವತ್ತು ನಾವು ಹೋಗ್ಬೇಕಾದ್ರೆ ಅವ್ರು ಹೇಳಿದ್ರು ನಮಗೆ ಈ ಥರ ಪಾಸ್ ಫೆಸಿಲಿಟೀಸ್ ಇದೆ ಮಾಡಿಸ್ಕೊಳ್ಳಿ ಅಂತ. ಸಪೋಸ್ ಇಲ್ಲಿ ಬಿಡದಿಯವ್ರು ಯಾರು ಅದೊಂದು ಫೆಸಿಲಿಟೀಸ್ ಕೇಳಿ ಮಾಡಿಸ್ಕೊಳ್ಳಿ. ಇಲ್ಲಿ ವಿನಯ್ ವಿಚಾರಿಸ್ತಿದ್ರು ಹೇಗಿದೆ ಏನು ಮಾಡಿಸ್ಬೋದು ಅಂತ. ಬಟ್ ಅಲ್ಲಿರೋರು ಲೇಡೀಸ್ಗಳೇ ಹೇಳಿದ್ರು ನಮ್ಗೆ, ಆಮೇಲೆ ಅಂದರೆ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ಲ ಅವ್ರು ಬಂದು ಹೇಳಿದ್ರು ಇಲ್ಲಿ ನಾವು ಫಾಸ್ಟ್ಯಾಗ್ ಅವ್ರು ನಮಗೆ ರೀಚಾರ್ಜ್ ಇತ್ತು ಬಟ್ ಅಲ್ಲೇನೋ ಚೆಕ್ ಮಾಡ್ತಿದ್ರು. ಸೊ ಅದಕ್ಕೆ ಟೈಮ್ ತೊಗೊಂಡ್ರು ಇಲ್ಲಿ. ಅದು ಒಂದೊಂದ್ಸಲ ರೀಚಾರ್ಜ್ ಇದ್ರು ಕೂಡ ಒಂದೊಂದ್ಸಲ ಸ್ಕ್ಯಾನ್ ಆಗಲ್ಲ ಅಲ್ಲಿ. ಸೊ ಅವರೇನೋ ಸ್ಕ್ಯಾನರ್ ತಂದು ಈ ಥರ ಮಾಡ್ತಿದ್ರು. ಅಷ್ಟರಲ್ಲಿ ವಿನಯ್ ಇಲ್ಲಿ ವಿಚಾರಿಸ್ಕೊಳ್ತಿದ್ರು, ನೋಡಿ ನಾವು ಬಿಡ್ದಿಯವರು. ಮತ್ತು ಅವರು ನಮ್ಮದು ಆಧಾರ್ ಕಾರ್ಡ್ ಮತ್ತು ಅದೇನೋ ಇಸ್ಕೊಂಡು ಚೆಕ್ ಮಾಡಿದ್ರು. ಮತ್ತು ಅವ್ರಿಗೆ ಗೊತ್ತಾಯಿತು ಲೋಕಲ್ ಅವರು ಅಂತ. ಸೊ ಅವ್ರು ಹೇಳಿದ್ರು ಇಲ್ಲಿ ಪಾಸ್ ಮಾಡಿಕೊಡ್ತೀವಿ ನಾವು ಮಾಡಿಸ್ಕೊಳ್ಳಿ ಅಂತ. ಸಪೋಸ್ ಇಲ್ಲಿ ಲೋಕಲ್ ಅವರು ಯಾರು ಇದ್ದರೆ ಈ ಥರ ನೀವು ಪಾಸ್ ಫಿಲಿಟ್ ಅಂದರೆ ಪಾಸ್ನ ನೀವು ಮಾಡಿಸ್ಕೋಬೋದು. ತಿಂಗಳಿಗೆ 370 ಏನೋ ಹೇಳಿದ್ರು. ಸೊ ಅದನ್ನು ಮಾಡಿಸ್ಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ನಾವು ಇಲ್ಲಿ ಚಿಕ್ಕಪೇಟೆಗೆ ಹೋಗ್ಬೇಕಾದ್ರೆ ಗೊತ್ತು ಅಲ್ವಾ, ಸಂಡೇ ಸಖತ್ತು ಟ್ರಾಫಿಕ್ ಇತ್ತು. ಆಮೇಲೆ ಚಿಕ್ಕಪೇಟೆಲ್ಲೂ ಅಷ್ಟೇ ತುಂಬ ಜನ ಅಂತೂ ತುಂಬ ಇದ್ದರು. ಮೇಘ ಇಲ್ಲಿ ಅವಳು ಕಾಸ್ಮೆಟಿಕ್ಸ್ನ ಪರ್ಚೇಸ್ ಮಾಡಬೇಕಿತ್ತು. ಸೊ ಹಾಗಾಗಿ ಬಂದಿದ್ದು. ನಾವು ಯಾವಾಗ ಅಂದರೆ ಸ್ವಲ್ಪ ವೈಭವ್ ಸ್ಟೋರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಬೇಡ, ಚಿಕ್ಕಪೇಟೆಲ್ಲಿ ಈ ಸಲ ನೋಡೋಣ. ಅವಳು ಒಂದ್ಸಲ ಹೋಗಿದ್ಲಂತೆ ವೈಭವ್ಗೆ. ಸೊ ಇಲ್ಲೂ ಒಂದ್ಸಲ ಟ್ರೈ ಮಾಡೋಣ ಚಿಕ್ಕಪೇಟೆಯಲ್ಲಿ ಅಂದ್ಕೊಂಡು ಬಂದ್ಲು. ಹಾಗೆ ಇಲ್ಲಿ ಗಾಡಿಗಳಾದ್ರೆ ಒಂದ್ಸಲ ವಿಸಿಟ್ ಮಾಡ್ತಿದ್ಲು ಹೇಗಿದೆ ಪ್ರಾಡಕ್ಟ್ಸು ಅಂತ. ಬಟ್ ಅಲ್ಲಿ ಸೈಡ್ ಗಾಡಿಗಳಲ್ಲಿ ಇಕ್ಕಿರೋದು ಆಲ್ಮೋಸ್ಟ್ ಲೋಕಲ್ ಪ್ರಾಡಕ್ಟ್ಸೇ. ನೆಕ್ಸ್ಟು ನಾವು ಒಂದು ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಲ್ಲೇ ಹೋಗ್ಬೇಕಾದ್ರೆ ನಮಗೆ ಅಲ್ಲಿ ಕಚೋರಿ ಬಿಸಿ ಬಿಸಿ ಇದಾಗ್ತಿದ್ರು. ಸೊ ವಿನಾಯ್ಕ್ ಸ್ವಲ್ಪ ಇಷ್ಟ ಆಗುತ್ತೆ ಕಚೋರಿ ಸಮೋಸ ಎಲ್ಲ. ಸೊ ಬನ್ನಿ ಒಂದೊಂದು ತಿನ್ನೋಣ ಅಂತ. ಬಟ್ ಅವ್ರು ಮಸಾಲೆ ಯೂಸ್ ಮಾಡ್ತಾರೆ, ಬಟ್ ನಮಗೆ ಮಸಾಲೆ ಬೇಡ, ಪ್ಲೇನ್ ಕೊಡಿ ಅಂತ ಒಂದು ಸಮೋಸ ಮತ್ತು ಕಚೋರಿನ ತೊಗೊಂಡ್ವಿ. ವಿನಾಯ್ ಸಮೋಸ ತೊಗೊಂಡ್ರು, ನಂತ ಮೇಘನ ಏನೂ ತೊಗೊಳ್ಳಿಲ್ಲ. ನಾವು ಮಾತ್ರ ಕಚೋರಿ ತೊಗೊಂಡು ಸ್ವಲ್ಪ ತಿನ್ಕೊಂಡು ಹೊರಟ್ವಿ ಅಲ್ಲಿ. ನೆಕ್ಸ್ಟು ನಮ್ಗೆ ಅಲ್ಲಿ ಹೋಲ್ಸೇಲ್ ಆಗಿ ಹೇಗೆ ಒಂದು ಬ್ಯೂಟಿ ಪಾರ್ಲರ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಒಂದು ಮೇಕಪ್ ಪ್ರಾಡಕ್ಟ್ಸು ಎಲ್ಲ ಅಲ್ಲಿ ಹೋಲ್ಸೇಲ್ ಆಗಿ ಸಿಗುತ್ತೆ ನಮಗೆ. ಮತ್ತು ಅಲ್ಲಿ ಒಂದು ಇಲ್ಲ ಅನ್ನಂಗಿಲ್ಲ. ಸೊ ಹಾಗಾಗಿ ನಾವು ಉಟ್ಕೊಂಡು ಹೋಗೋದು. ಮೇಘನ ವಿಸಿಟ್ ಮಾಡಿದ್ಲು ಅದನ್ನು. ಸೊ ಚೆನ್ನಾಗಿದೆ ಪ್ರಾಡಕ್ಟ್ಸ್ಗಳು, ನೋಡೋಣ ಅಂತ ಎಲ್ಲ ನೋಡ್ತಿದ್ಲು. ಹೈ ಶೇಡ್ಸು ಮತ್ತು ಪ್ಯಾಲೆಟ್ಸು, ಫೌಂಡೇಶನ್ ಪ್ಯಾಲೆಟ್ಸ್ ಎಲ್ಲ ಇದು ನಮಗೆ ಈಗ ಅಲ್ಲಿ ನೋಡಿದ್ವಿ ಅಲ್ವಾ ಚಿಕ್ಕಪೇಟೆ, ಅಲ್ಲಿ ರೋಡ್ ಸೈಡ್ ಸ್ಟಾಲ್ಗಳಲ್ಲಿ ನಮ್ಗೆ ಅಷ್ಟು ಕ್ವಾಲಿಟಿ ಇದಾಗಲಿ ಸಿಗಲ್ಲ. ಸೊ ಹಾಗಾಗಿ ಅವಳು ತೊಗೊಳೋದು ಇಲ್ಲ. ಸೊ ಇಲ್ಲೇ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ, ನೋಡ್ತಿದ್ವಿ. ಮತ್ತು ಅವಳಿಗೆ ಕ್ರಿಂಪಿಂಗ್ ಮೆಷಿನ್ಸ್ ಬೇಕಿತ್ತು. ಸೊ ನಾವು ಏನೇನು ತೊಗೊಂಡ್ವಿ ಅಂತ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಕೇಳಿ ಇಲ್ಲ ಕೊಡ್ತೀನಿ. ಆನ್ಲೈನ್
ಬಟ್ ನೀವು ಆನ್ಲೈನ್ ಇವಾಗ ನಮ್ಮ ಹತ್ರ ಡಿಸ್ಕೌಂಟ್ ಬರೋದು ಮ್ಯಾಕ್ಸಿಮಮ್, ಆನ್ಲೈನ್ ಜಾಸ್ತಿ ಡಿಸ್ಕೌಂಟ್ ಹುಡುಕ್ತೀರ ಲೋಕಲ್ ಬಂದು ಅವಾಗ ಏನಾಗುತ್ತೆ ಬೇಕಂದ್ರೆ ಇಂತ ಪ್ರೊಫೆಷನಲ್ ನಿಮ್ಗೆ ಕೊಡೋಣ ಅಂತ ಐಕಾನಿಕ್ ಎಲ್ಲ ಬರುತ್ತೆ ಗೊತ್ತಾ ನಿಮ್ಗೆ, ಅದು ಇದೆ ಅದು ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಗತ್ತೆ 5,000, ಅದಕ್ಕೆ ಇತ್ತು ಹೇಳಿ ಸಾಕು ಚೆನ್ನಾಗಿದೆ. ಇಲ್ಲೆಲ್ಲ ತಗೊಂಡಾದ್ಮೇಲೆ ಆಲ್ಮೋಸ್ಟ್ ನಾವು ಒಂದು 1.5 hours ನಾವು ನೋಡ್ತಾನೆ ಇದ್ವಿ, ತಗೊಳ್ತಾನೆ ಇದ್ವಿ. ಮೇಗ ಅಂತೂ ಸ್ವಲ್ಪ ನಿಧಾನ ಅವಳು ನೋಡಿ ನೋಡಿ ತಗೊಳ್ಳೋದು, ಅದೆಲ್ಲ ಸಾಕಾಯಿತು. ಆಲ್ಮೋಸ್ಟ್ 1:30 ಆಗಿತ್ತು. ಸೊ ವಿನಯ್ಗೆ ಅಲ್ಲಿ ಸ್ವಲ್ಪ ದಾವ ಆಯಿತು, ಅವನು ಐಸ್ ಕ್ರೀಮ್ ತಿಂದು ಅಂದರು ನಾವು ತಿನ್ನಲ್ಲ, ಅವ್ನ ಫಲೂಡ ಏನೋ ತೊಗೊಳ್ತೀನಿ ಅಂದರು. ನಮಗೆ ಸಾಕಾಗಿತ್ತು ಕಚೋರಿನೇ ತಿಂದು. ಸೊ ಹಾಗಾಗಿ ವಿನಯ್ ಇದನ್ನು ಫಲೂಡನ ಕುಡ್ಕೊಂಡು ನೆಕ್ಸ್ಟ್ ನಾವು ಪಾರ್ಕಿಂಗ್ ಎಂಟ್ರಿ ಸ್ಟಾರ್ಟಿಂಗಲ್ಲೇ ಮಾಡಿದ್ದೀವಿ. ಸೊ ಹಾಗಾಗಿ ಇಲ್ಲಿಂದ ಆಟೋದಲ್ಲಿ ಹೊರಟೋಗೋಣ ನಾವು, ಅಂದರೆ ವಾಕ್ ಮಾಡ್ಕೊಂಡು ಹೋಗೋದಕ್ಕೆ ತುಂಬ ಲೇಟ್ ಆಗುತ್ತೆ, ಆಮೇಲೆ ತುಂಬ ಬಿಸಿಲು ಜನ ಹೆವಿ ಇದ್ದರು. ಸೊ ಹಾಗಾಗಿ ನಾವು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಸೊ ವಿನಯ್ ಇದನ್ನು ಕುಡ್ದು ಮತ್ತು ನಾವು ಆಟೋ ಹತ್ತಿದ್ವಿ. ಸೊ ಆಟೋ ನೆಕ್ಸ್ಟ್ ನಾವು ಚಿಕ್ಕಪೇಟೆಲ್ಲಂತೂ ಆಟೋದವರು ಕೂಡ ಡಿಮ್ಯಾಂಡೇ. ಸೊ ಅಲ್ಲಿಂದ ಅಲ್ಲಿಗೆ ಬಿಡೋಕೆ ನಮ್ಗೆ 100 rupees ಕೇಳಿದ್ರು. ಇನ್ನೇನು ಮಾಡೋದು, ನಾವು ನಡ್ಕೊಂಡು ಹೋಗೋಕ್ಕಂತೂ ಆಗಲ್ಲ ಅಲ್ಲಿಂದ ಅಷ್ಟು ದೂರ ಅಂದ್ಬಿಟ್ಟು. ಸೊ ನಾವೆಲ್ಲಿ ಪಾರ್ಕಿಂಗ್ ಮಾಡಿದ್ವಲ್ಲ, ಸೊ ಅಲ್ಲಿಗೆ ಡ್ರಾಪ್ ಮಾಡಿಸ್ಕೊಂಡ್ವಿ. ಸೊ ನೆಕ್ಸ್ಟು ಕಾರಲ್ಲಿ ಹೊರಟ್ವಿ. ನೆಕ್ಸ್ಟು ನಾನು ರಾಮನಗರಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ದಿಲೀಪ್ ಅಲ್ಲೇ ಇದ್ದಲ್ಲ, ಸೊ ಕರ್ಕೊಂಬಂದ್ಬಿಡೋಣ ಅಂತ ಇಲ್ಲಿಂದ ಡೈರೆಕ್ಟ್ ನಾವು ರಾಮನಗರಕ್ಕೆ ಹೊರಟ್ವಿ. ಮೇಘನ ನೋಡ್ತಾ ಇರಲಿಲ್ಲ, ನೋಡಿ ನಂದು ವೀಡಿಯೋ ಮಾಡಿದ್ಯಾ ನೀನು ಹಂಗೆ ಹಿಂಗೆ ಅಂತ ಕೇಳ್ತಿದ್ಲು ಅವಳು. ಸೊ ವಿನಯ್ ಅಲ್ಲಿ ಪಾರ್ಕಿಂಗ್ ಫೀಸ್ ಎಲ್ಲ ಕಟ್ಟಿ ನೆಕ್ಸ್ಟ್ ನಾವು ಹೊರಟ್ವಿ. ನಾನು ಡೈರೆಕ್ಟ್ ರಾಮನಗರಕ್ಕೆ ಹೋದೆ. ಸೊ ಅಲ್ಲೆಲ್ಲ ಸ್ವಲ್ಪ ರೆಸ್ಟ್ ಮಾಡಿ ದಿಲೀಪ್ನೆಲ್ಲ ಆಟಾಡ್ಸಿ ನೋಡಿದ್ದಾಯಿತು. ಸೊ ನೋಸ್ ಅಂದರೆ ಮೂಗು ಬಟ್ಟನ ಇಲ್ಲೇ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಹೆವಿ ಜನ ಇದ್ದರು, ಅಕ್ಷಯ ತೃತೀಯ ಇರೋದ್ರಿಂದ ಗೊತ್ತಲ್ವ ಎಲ್ಲ ಶಾಪಲ್ಲೂ ಕೂಡ ಜನ ಜಾಸ್ತಿನೇ. ಸೊ ಹಾಗಾಗಿ ನಾನು ಒಂದು ಮೂಗು ಬಟ್ಟೆ ತರ್ಬಿಡೋಣ, ಇನ್ನೊಂದು 2-3 ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಆ ರಷಲ್ಲಿ ನನಗೆ ಒಂದೇ ಸಾಕಿತ್ತು. ಸೊ ಬೇಗ ಅವರು ಕೊಟ್ಟರೆ ಸಾಕು ಅನಿಸ್ತಿತ್ತು ನಂಗೆ, ಅಷ್ಟು ಜನ ಇದ್ದರು. ಸೊ ಒಂದು ಸೆಲೆಕ್ಟ್ ಮಾಡಿ ಬಂದ್ವಿ. ಯಾಕಂದರೆ ತುಂಬ ಜನ ಮೂಗು ಬಟ್ಟೆ ತೊಗೊಳ್ತಿದ್ರು, ಅಟ್ಲೀಸ್ಟ್ ಒಂದು ಚಿನ್ನನಾರು ಬರಲಿ ಮನೆಗೆ ಅಂತ. ನೋಡಿ ಈ ಥರ ಪುಟ್ಟದ್ದು ಚಿಕ್ಕದ್ದು ತೊಗೊಂಡೆ ನಾನು ಗುಂಡ್ ಸೈಜಲ್ಲಿ. ಸೊ ಸಾಕಿತ್ತು. ಅಂದರೆ ನಾನು ಮೇಘನ ಬಂದಿದ್ವಿ, ವಿನಯ್ ಬರಲಿಲ್ಲ ಅವನಿಗೆ ಟಯರ್ಡ್ ಆಗಿತ್ತು ಅಂತ. ಸೊ ನಾನು ಮೇಘ ಬೈಕಲ್ಲೇ ಬಂದು ನೋಡಿದ್ದು ರಾಮನಗರ ಬಸ್ ಸ್ಟಾಪು. ಸೊ ನೈಟ್ ಹೊತ್ತು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ವ್ಯೂಸ್ ಎಲ್ಲ. ಸೊ ಎಷ್ಟೋ ದಿನ ಆಗುತ್ತೆ ಹಿಂಗೆ, ಅಂದರೆ ಮೇಘನೂ ಓಡಾಡಿರ್ತೀವಿ, ಬಟ್ ಆದರೂ ಓಡಾಡಬೇಕಾದ್ರೆ ಖುಷಿ ಆಗುತ್ತೆ. ಸೊ ಅವಳ ಜೊತೆ ಬಂದು ಇದು ತೊಗೊಂಡು ಮತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೋಬೇಕಿದ್ದು ಅದನ್ನೆಲ್ಲ ತೊಗೊಂಡು ಸುಮಾರು ಒಂದು 7:30 ಆಗಿದೆ. ಸೊ ನಾನು ಮೇಘನ ಮನೆಗೆ ರೀಚ್ ಆದ್ವಿ. ಸೊ ಇವತ್ತಿಗೆ ನನ್ನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.